आत्मीय विद्यार्थिगळे प्रथम पीसी तरगतिगे स्वागत इंदु आधुनिक युगद आरंभ बिगिनिंग ऑफ मॉडर्न एज अंतरे बिगिनिंग ऑफ मॉडर्न एज अंदरे आधुनिक युगद आरंभ इल्लि मॉडर्न मॉडर्न अंदरे आधुनिक ಅಂತಕಂತದ್ದು ಇವತ್ತು ಆಧುನಿಕ ಯುಗದ ಆರಂಭ ಅಂತಕಂತದ್ದು ನಾವು ನೋಡ್ತೀವಿ ಈ ಆಧುನಿಕ ಅಂತ ತಕ್ಷಣವೇ ಸಂಪ್ರದಾಯವು ನೈತಿಕ ನಿಯಮಗಳು ಮಾನವೀಯ ಮೌಲ್ಯಗಳನ್ನು ಗಾಳಿಗೆ ತೂರಿ ನಾವು ಆಧುನಿಕ ಅಂದರೆ ಪಾಶ್ಚಿಮಾತ್ಯರ ಒಂದು ಅನುಕರಣೆ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ ಅಂದರೆ ಸ್ವದೇಶೀಯ ವಸ್ತುಗಳನ್ನು ಬಿಟ್ಟಿವಿ ವಿದೇಶಿ ವಸ್ತುಗಳಿಗೆ ನಾವೇನು ಮಾರು ಹೋಗ್ತಾ ಇದ್ದೀವಿ ಇದು ಆಧುನೀಕರಣ ಅಂತಕ್ಕಂಥದ್ದು ಇವತ್ತು ಮಾನವೀಯ ಮೌಲ್ಯಗಳು ಗುರಿಗೆ ಗೌರವ ಕೊಡಬೇಕೆಂಬಂಥದ್ದು ಹೌದಾ ಇಂಥ ಮಾನವೀಯ ಮೌಲ್ಯಗಳನ್ನು ಗಾಳಿಗೆ ತೂರಿ ಹೊಸ ಹೊಸ ವಿಷಯದಲ್ಲಿ ನಾವು ಹೋಗ್ತಾ ಇದ್ದೀವಿ ಇದು ಆಧುನೀಕರಣ ಅಂದರೆ ಒಟ್ಟಾರೆಯಾಗಿ ಹೇಳುತ್ತಾರೆ ಆಧುನೀಕರಣ ಎಂದರೆ ಪಾಶ್ಚಿಮಾತ್ಯರ ಅನುಕರಣೆ ಪಾಶ್ಚಿಮಾತ್ಯರ ಸಂಸ್ಕೃತಿಯನ್ನು ಅನುಕರಣೆ ಮಾಡುವುದನ್ನೇ ನಾವು ಆಧುನೀಕರಣ ಅಂತೇಳಿ ಹೇಳಬೇಕಾಗುತ್ತೆ ಅಂದರೆ ಇಲ್ಲಿ ಬಹಳಷ್ಟು ನಮ್ಮ ಇತಿಹಾಸ ವಿಭಾಗದಲ್ಲಿ ಮಧ್ಯಯುಗದಿಂದ ಆಧುನಿಕ ಯುಗದತ್ತ ಬದಲಾವಣೆ ಅಂತಕ್ಕಂಥದ್ದು ಮಿಡಿವಲ್ ಚೇಂಜ್ ಫ್ರಮ್ ಮಿಡಿವಲ್ ಏಜ್ ಟು ಮಾಡರ್ನ್ ಏಜ್ ಅಂತಕ್ಕಂಥದ್ದು ಚೇಂಜ್ ಫ್ರಮ್ ಮಿಡಿವಲ್ ಏಜ್ ಆ್ಯಂಡ್ ಟು ಮಾಡರ್ನ್ ಏಜ್ ಅಂತಕ್ಕಂಥದ್ದು ಅಂದರೆ ಬದಲಾವಣೆ ಅಂತಕ್ಕಂಥದ್ದು ಮಧ್ಯಯುಗದಿಂದ ಆಧುನಿಕ ಯುಗದತ್ತ ಬದಲಾವಣೆ ಅಂತಕ್ಕಂಥದ್ದು ಅಂದರೆ ಮಧ್ಯಯುಗ ಎಂದರೆ ಏನಂತ ಕೇಳಿದರೆ ಮಧ್ಯಯುಗ ಅಂದರೆ ಕತ್ತಲಿಯುಗ ಅಂತ ನಾವು ಕರಿತೀವಿ ಕತ್ತಲಿಯುಗ ಅಜ್ಞಾನ ಅಂಧಕಾರ ಅಜ್ಞಾನ ಅಂಧಕಾರ ಇಲ್ಲದೆ ಇರ್ತಕ್ಕಂಥದ್ದು ಮೂಢನಂಬಿಕೆಗೆ ಒಳಗಾಗಿರ್ತಕ್ಕಂಥದ್ದಕ್ಕಿಂತ ಮಧ್ಯಯುಗ ಅಂತೇಳಿ ಕರಿತೀವಿ ಮಧ್ಯಯುಗ ಅಂದರೆ ಏನೇನು ಸಹಿತ ಸಂಪ್ರದಾಯಗಳು ಅಲ್ಲಿ ಒಳಗೊಂಡಿರುತ್ತವೆ ಎಂತೆಂಥ ಸಂಪ್ರದಾಯಗಳು ಮಧ್ಯಯುಗದಲ್ಲಿ ಇರುತ್ತವೆ ಅಂದರೆ ಇವತ್ತು ಏನಾದರೂ ಸೂರ್ಯ ಜಲ್ದಿ ಬರಲಿಲ್ಲಪ್ಪ ಅಂದರೆ ಅಲ್ಲಿ ಯಾರ ಕಾರಣ ದೇವರೇ ಕಾರಣ ಅಂದರೆ ಕ್ರೈಸ್ತ ಧರ್ಮವೇ ಕಾರಣ ಅಂತಕ್ಕಂಥದ್ದು ಯೇಸು ಕ್ರಿಸ್ತನೇ ಕಾರಣ ನಮ್ಮನ್ನು ಕಾಪಾಡುವಂಥ ವ್ಯಕ್ತಿ ಯೇಸು ಕ್ರಿಸ್ತನೇ ಕಾರಣ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಇಂಥ ಮನೋಭಾವ ಇಂಥ ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳು ಇಲ್ಲಿ ಕಂಡು ಬರುತ್ತವೆ ಅಂತಕ್ಕಂಥದ್ದು ಮಧ್ಯಯುಗದಲ್ಲಿ ಮಧ್ಯಯುಗ ಅಂದರೆ ಕತ್ತಲೆಯುಗ ಅಜ್ಞಾನ ಅಂತಕ್ಕಂಥದ್ದು ಅಂಧಕಾರ ಅಂತಕ್ಕಂಥದ್ದು ಮೂಢನಂಬಿಕೆ ಎಂಬುವಂಥದ್ದು ಹುಚ್ಚಿ ದೇವರು ಉಳುಮೆಸ್ತಾನೆ ಎಂಬುವಂಥದ್ದು ಇವತ್ತು ಏನಾದರೂ ಸೂರ್ಯ ಬರಲಿಲ್ಲಪ್ಪ ದೇವರೇ ಕಾರಣ ಅನ್ನುವಂಥದ್ದು ಒಟ್ಟಾರೆಯಾಗಿ ಇಂಥ ಅರ್ಥ ಇಲ್ಲದ ಆಚರಣೆಗಳು ಮಧ್ಯಕಾಲದಲ್ಲಿ ಕಂಡು ಬಂದಿದ್ದವು ಅವುಗಳನ್ನು ಹೋಗಾಡಿಸಿ ಆಧುನಿಕ ಯುಗದಂತ ನಾವೇನು ಮಾಡಿದ್ವಿ ಚೇಂಜಸ್ ಚೇಂಜಸ್ ಮೀನ್ಸ್ ಬದಲಾವಣೆ ಅಂತಕ್ಕಂಥದ್ದು ಚೇಂಜಸ್ ಅಂದರೆ ಬದಲಾವಣೆ ಆಗಬೇಕಾಗಿದೆ ಮಧ್ಯಯುಗದಿಂದ ಅಜ್ಞಾನದಿಂದ ಜ್ಞಾನದ ಕಡೆ ಬರಬೇಕಾಗಿದೆ ಅಂಥ ಜ್ಞಾನ ಅಂಥ ವಿಷಯಗಳು ನಮ್ಮಲ್ಲಿ ಬರಬೇಕಾಗಿದೆ ಅದಕ್ಕೋಸ್ಕರ ನಾವೇನಿಲ್ಲಿ ಆಧುನಿಕ ಯುಗದಂಥ ಬದಲಾವಣೆ ಆಗ್ತಕ್ಕಂಥದ್ದು ಆಗ್ತಾ ಇದ್ದೀವಿ ಇದಕ್ಕೊಂದು ಸೂಟೇಬಲ್ ಆಗಿರುವಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ಕೊಡೋಕಿದ್ದೀನಿ ಸಂಪ್ರದಾಯದ ಮನೆತಂದು ಅನೇಕ ಸಾಂಸ್ಕೃತಿಕ ಉಡುಗೆ ತೊಡುಗೆಗಳನ್ನು ಹಾಕಿಕೊಳ್ಳುತ್ತಾರೆ ಆಧುನಿಕದ ಮನೆತನದವರು ಪ್ಯಾಂಟ್ ಶರ್ಟ್ಗಳನ್ನು ಹಾಕಿಕೊಳ್ಳುತ್ತಾರೆ ಇದೇನಿದು ಆಧುನೀಕರಣ ಅಂತಕ್ಕಂಥದ್ದು ಅಂದರೆ ಜ್ಯೋತಿ ಪೇಟ ನಿಲೋಂಗಿಯನ್ನು ಬಿಟ್ಟು ಪ್ಯಾಂಟ್ ಶರ್ಟ್ಗಳನ್ನು ಹಾಕಿಕೊಳ್ಳುತ್ತಾರೆ ಇದೆಲ್ಲ ಕಾರಣ ಏನಿದೆ ಆಧುನೀಕರಣ ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತದೆ ಇಲ್ಲಿ 14 ಮತ್ತು 17ನೇ ಶತಮಾನದವರೆಗೆ ಯುರೋಪಿನಲ್ಲಿ ಅನೇಕ ಸಂಸ್ಕೃತಿಗಳು ಬೆಳವಣಿಗೆ ಆಯಿತು ಯುರೋಪಿನಲ್ಲಿ ಅನೇಕ ಸಂಸ್ಕೃತಿಗಳು ಬೆಳವಣಿಗೆ ಆಯಿತು 14 ಮತ್ತು 17ನೇ ಶತಮಾನದವರೆಗೆ 14 ಮತ್ತು 17ನೇ ಶತಮಾನದವರೆಗೆ ಯುರೋಪಿನಾದ್ಯಂತ ಅನೇಕ ಸಂಸ್ಕೃತಿಗಳ ಒಂದು ಬೆಳವಣಿಗೆ ಆಯಿತು ಅಂತಕ್ಕಂಥದ್ದು ಇದರಿಂದಲೂ ಸಹಿತ ನಗರ ಪ್ರದೇಶದ ಜನರು ಗ್ರಾಮೀಣ ಜನರಿಗಿಂತ ತಾವು ಹೆಚ್ಚು ನಾಗರಿಕರೆಂದು ತಿಳಿದುಕೊಳ್ಳಲಾರಂಭಿಸಿದರು ಅಂತಕ್ಕಂಥದ್ದು ಅಂದರೆ ಗ್ರಾಮೀಣ ಜನಸಂಖ್ಯೆ ಅಂದ ತಕ್ಷಣವೇ ಜನರಲ್ಲಿ ಎಂಥ ಮನೋಭಾವ ಇತ್ತಪ್ಪ ಅಂದರೆ ಏನು ಗೊತ್ತಿಲ್ಲ ಹಳ್ಳಿಯ ಮುಗ್ಧ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಗೊತ್ತಿತ್ತು ಅಂತಕ್ಕಂಥದ್ದು ಎಲ್ಲರಿಗಿಂತ ನಾವೇ ಶ್ರೇಷ್ಠರು ಎನ್ನುವಂಥವರು ನಗರ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನಸಂಖ್ಯೆಯಲ್ಲಿ ಅಂಥ ಮನೋಭಾವ ಅಂತಕ್ಕಂಥದ್ದಿತ್ತು ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಅಂಥ ಪ್ರಮುಖ ನಗರಗಳು ಯಾವ್ಯಾವಪ್ಪ ಅಂದರೆ ಫ್ಲಾರೆನ್ಸ್ ವೆನಿಸ್ ರೋಮ್ ಮುಂತಾದ ನಗರಗಳು
ಇಲ್ಲಿ ಏನಾಗಿದ್ದೋಪ್ಪ ಅಂದ್ರೆ ಆಧುನೀಕರಣದ ನಗರಗಳು ಅಂತ ಹೇಳಿ ಕರಿತೀವಿ. ಆಧುನೀಕರಣದ ನಗರಗಳು ಫ್ಲಾರೆನ್ಸ್, ರೋಮ್, ವೆನಿಸ್ ಇವೆಲ್ಲ ಆಧುನೀಕರಣದ ನಗರಗಳು. ಅದರಲ್ಲಿ ಎಜುಕೇಷನ್ ಸಿಸ್ಟಮ್ನಲ್ಲಿ ಬೃಹತ್ ಪ್ರಮಾಣದಲ್ಲಿ ಅಲ್ಲಿ ಉಗಮವಾಯಿತು ಅಂತೇಳಿ ನಾವು ತಿಳ್ಕೋಬೇಕಾಗತ್ತೆ. ಅಂಥ ಒಂದು ನಗರದಲ್ಲಿ ವಿಚಿತ್ರವಾಗಿರುವಂತಹ ಜನಸಂಖ್ಯೆ, ನಿಬಿಡವಾಗಿರುವಂತಹ ಜನಸಂಖ್ಯೆಯಲ್ಲಿ ಕಂಡು ಬರುತ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ಅನೇಕ ಕಲಾವಿದರು, ವಿದ್ಯಾಸಂಸ್ಥೆಗಳು, ಅಷ್ಟೇ ಅಲ್ಲದೆ ಅನೇಕ ಬರಹಗಾರರು, ಶ್ರೀಮಂತ ವ್ಯಕ್ತಿಗಳು, ದೊಡ್ಡ ದೊಡ್ಡ ಬಂಗಲೆಗಳು, ಕಲಾಪೋಷಕರು, ಮುದ್ರಣ ಯಂತ್ರಗಳು ಇಲ್ಲಿ ಆಧುನೀಕರಣದಲ್ಲಿ. ಇಂಥ ಅಂಶಗಳು ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರಲಾರಂಭಿಸಿತ್ತು. ಅನೇಕ ಗ್ರಾಮೀಣ ಜನಸಂಖ್ಯೆ ಎಲ್ಲಿಗೋದ್ರೆ ನಗರದ ಕಡೆ ವಲಸೆ ಹೋಗಲಿಕ್ಕೆ ಪ್ರಾರಂಭಿಸಿದ್ರು. ಅಂದ್ರೆ ಗ್ರಾಮೀಣ ಪ್ರದೇಶ ಅಂದ್ರೆ ಮಧ್ಯಯುಗ, ಆಧುನೀಕರಣ ಅಂದ್ರೆ ನಗರಗಳು. ಅಂದ್ರೆ ಇಲ್ಲಿ ಒಂದು ಹಳ್ಳಿಯಿಂದ ನಗರಗಳಿಗೆ ವಲಸೆ ಹೋದ್ರು, ನಗರಕ್ಕೆ ಅಂದ್ರೆ ಆಧುನೀಕರಣಕ್ಕೆ ವಲಸೆ ಹೋದ್ರು. ವಲಸೆ ಹೋಗೋದ್ರಿಂದ ಅವಿಭಕ್ತ ಕುಟುಂಬಗಳು, ಈ ಭಕ್ತ ಕುಟುಂಬಗಳಾದವು, ಎಷ್ಟೋ ತಲೆಮಾರಿನಿಂದ ಬಂದಿರುವಂತಹ ಅವಿಭಕ್ತ ಕುಟುಂಬಗಳು ತಂದೆ ತಾಯಿಗಳನ್ನು ಬಿಟ್ಟು ನಗರಗಳಿಗೆ ವಲಸೆ ಹೋದ್ರು. ವಲಸೆ ಹೋಗಿ ತಮ್ಮ ತಾತನನ್ನು ಮರೆತು ಹೋದ್ರು. ಹೊಸ ಹೊಸ ಸಂಸ್ಕೃತಿಗಳು ಅವರಲ್ಲಿ ಅಳವಡಿಕೆ ಆಯಿತು. ಯಾಕಂದ್ರೆ ನಗರದಲ್ಲಿ ಹೆಚ್ಚಾಗಿ ಜನಸಂಖ್ಯೆಯನ್ನು ನೋಡ್ತಾರೆ, ಆ ಒಂದು ಪ್ರಭಾವ ಅಂತಕ್ಕಂಥ ಇವ್ರ ಮೇಲೆ ಬಿದ್ದಿತ್ತು. ಯಾರ ಮೇಲೆ? ನಗರದಲ್ಲಿ ವಾಸ ಮಾಡುವಂತಹ ಜನಸಂಖ್ಯೆ ಮೇಲೆ ಅತಿ ಹೆಚ್ಚಾಗಿ ಪ್ರಭಾವ ಬಿದ್ದಿತ್ತು. ಯಾಕಂದ್ರೆ ಹಳ್ಳಿಯಿಂದ ಹೋಗಿರ್ತಕ್ಕಂಥವ್ರು ನಗರದಲ್ಲಿ ಕೆಲಸ ಮಾಡ್ತಾರೆ, ನಗರದಲ್ಲಿ ಇರುವಂತಹ ಕೆಲವೊಂದಿಷ್ಟು ದಿನ ಅಲ್ಲೇ ವಾಸ ಮಾಡಿದರೆ ಅವರ ಪ್ರಭಾವ ಇವ್ರ ಮೇಲೆ ಬಿದ್ದು ಹಳ್ಳಿಯಲ್ಲಿ ಇರುವಂತಹ ಸಂಸ್ಕೃತಿಗಳು ಮಾಯವಾಗುತ್ತವೆ. ಹೌದಾ? ಗುರು ಹಿರಿಯರಿಗೆ ಗೌರವ ಕೊಡೋದು ಮಾಯ ಆಗುತ್ತೆ. ಹೌದಾ? ಪೇಟ ಜುಂಬಾಲ ಹಾಕುವುದಾಗಿರ್ಬೋದು, ಕಮೀಜ್ ಹಾಕುವುದಾಗಿರ್ಬೋದು, ಉಡುಗೆ ತೊಡುಗೆಗಳು, ಹಳ್ಳಿಯ ಸಂಸ್ಕೃತಿಗಳು ಮಾಯವಾಗುತ್ತವೆ. ನಗರದ ಪ್ಯಾಂಟ್ ಶರ್ಟ್ ಅನ್ನಂತಹ ಸಂಸ್ಕೃತಿಗಳು ಇವರಲ್ಲಿ ಬರುತ್ತವೆ ಅಂತಕ್ಕಂಥದ್ದು. ಹೌದಾ? ಈ ರೀತಿಯಾಗಿ ಒಂದೊಂದಾಗಿ ಬೆಳವಣಿಗೆ ಆಯಿತು ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ 14ನೇ ಶತಮಾನ ಆರಂಭವಾದ ನಂತರ ಇಲ್ಲಿ ಪುನರ್ಜೀವನ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ಪುನರ್ಜೀವನ, ಪುನರ್ ಅವಲೋಕನ ಅಂತಕ್ಕಂಥದ್ದು 14ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಈ ಒಂದು ಆಧುನೀಕರಣ ಅನ್ನುವಂಥದ್ದು ಪ್ರಾರಂಭವಾಯಿತು. ಅದರಲ್ಲಿ ಯುರೋಪಿನಲ್ಲಿ ಬರುವಂತಹ ಇಂಗ್ಲೆಂಡ್ ಅಂತ ನಾವು ಕರಿತೀವಿ, ಆ ಇಂಗ್ಲೆಂಡಿನಲ್ಲಿ ಕೈಗಾರಿಕರಣ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಪುನರ್ಜೀವನ ಅನ್ನುವಂಥದ್ದು ಬರುತ್ತದೆ. ನಿಮ್ಗೆ ಒಂದು ಮಾರ್ಕ್ಸ್ ಕ್ವೆಶನ್ ಕೇಳ್ತಾ ಇರ್ತಾನೆ, ಪುನರ್ಜೀವನ ಎಂದರೇನು ಅಂತೇಳಿ. ಪುನರ್ಜೀವನ ಅಂದರೆ ಪುನರ್ ಅವಲೋಕನ, ಮರು ಜನ್ಮ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ಏನು ಬರ್ತದೆ? ಪುನರ್ಜೀವನ. ಪುನರ್ಜೀವನ ಎಂದರೇನು? ಪುನರ್ಜೀವನ ಎಂದರೆ ಮರು ಹುಟ್ಟು, ಪುನರ್ ಅವಲೋಕನ, ಮತ್ತೊಂದು ಸರಿ ಮೇಲ್ಕಾಕುವುದನ್ನೇ ನವೇತ ಕಟ್ಟಿಲಿ ಪುನರ್ಜೀವನ ಎಂದು ಕರೆಯುತ್ತೇವೆ. ಅಷ್ಟೇ ಅಲ್ಲದೆ ಧಾರ್ಮಿಕ ಸುಧಾರಣಾ ಚಳವಳಿ ಇಲ್ಲಿ ಕಂಡು ಬಂತು. ಧಾರ್ಮಿಕ ಸುಧಾರಣಾ ಚಳವಳಿ, ಕ್ರೈಸ್ತ ಧರ್ಮ ಅನ್ನುವಂಥದ್ದು ಏನಾಗಿತ್ತಪ್ಪ ಅಂದರೆ ಎರಡು ಭಾಗವಾಗಿತ್ತು. ಒಂದು ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಧರ್ಮ, ಇನ್ನೊಂದು ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಧರ್ಮ ಅಂತಕ್ಕಂಥದ್ದು. ಅಂದರೆ ಈ ಒಂದು ಕ್ರೈಸ್ತ ಧರ್ಮದಲ್ಲಿ ಎರಡು ಗುಂಪುಗಳಾಗಿತ್ತು. ಆ ಎರಡು ಗುಂಪುಗಳ ನಡುವೆ ಈ ಪ್ರೊಟೆಸ್ಟೆಂಟ್ ಧರ್ಮ ಅನ್ನುವಂಥದ್ದು ಧಾರ್ಮಿಕ ಸುಧಾರಣಾ ಚಳವಳಿ ಮಾಡಲಿಕ್ಕೆ ಬಂತಿತ್ತು. ಅಂದರೆ ಕ್ಯಾಥೋಲಿಕರು ಏನು ಮಾಡ್ತಾ ಇದ್ರು ಅಂದರೆ ಕ್ಷಮಾಪಣ ಪತ್ರಗಳನ್ನು ಮಾರಾಟ ಮಾಡುವುದು ಈ ಅವಧಿಯಲ್ಲಿ 14ನೇ ಶತಮಾನದ ಅವಧಿಯಲ್ಲಿ. ಈ ಒಂದು ಪ್ರೊಟೆಸ್ಟೆಂಟ್ ಧರ್ಮ ಅಥವಾ ಧಾರ್ಮಿಕ ಸುಧಾರಣಾ ಚಳವಳಿ ಎರಡು ಒಂದೇ. ಪ್ರೊಟೆಸ್ಟೆಂಟ್ ಧರ್ಮ ಅಂದರೂ ಅಷ್ಟೇ, ಧಾರ್ಮಿಕ ಸುಧಾರಣಾ ಚಳವಳಿ ಅಂದರೂ ಅಷ್ಟೇ. ಈ ಧಾರ್ಮಿಕ ಸುಧಾರಣಾ ಚಳವಳಿ ಏನು ಮಾಡೋದಕ್ಕಿತ್ತಪ್ಪ ಅಂದರೆ ಕ್ಯಾಥೋಲಿಕರು ಏನು ಮಾಡಬೇಕಿತ್ತಪ್ಪ ಅಂದರೆ ಈ ಕ್ಷಮಾಪಣ ಪತ್ರಗಳನ್ನು ಮಾರಾಟ ಮಾಡುವುದು. ಕ್ಯಾಥೋಲಿಕರು ಏನು ಮಾಡಕತ್ತಿದ್ರಪ್ಪ ಅಂದರೆ ಕ್ಷಮಾಪಣ ಪತ್ರಗಳನ್ನು ಮಾರಾಟ ಮಾಡುವುದು. ಕ್ಷಮಾಪಣ ಪತ್ರಗಳು ಮತ್ತು ಅವು ಎದಕ್ಕೆ ಯೂಸ್ ಆಗ್ತಾ ಇದ್ವು ಅಂದರೆ ಪೋಪ್ ಅನ್ನುವಂಥ ಹುದ್ದೆ ಏನೈತಲ್ಲ ಅದು ಉನ್ನತ ಹುದ್ದೆ ಆಗಿತ್ತು. ಆ ಹುದ್ದೆಗಳನ್ನು ಪಡೆದುಕೊಳ್ಬೇಕಾಗಿತ್ತಪ್ಪ ನೀವೇನು ಮಾಡಬೇಕಾಗಿತ್ತು, ಈ ಕ್ಷಮಾಪಣ ಪತ್ರಗಳನ್ನು ಕೊಂಡ್ಕೋಬೋದಾಗಿತ್ತು.
ಮತ್ತು ನೀವೇನಾದರೂ ಈ ಒಂದು ಅಪರಾಧಿ ಸ್ಥಾನದಲ್ಲಿ ಬಂದರೆ, ಯಾವುದೇ ಒಂದು ಕಚೇರಿಯಲ್ಲಿ ಏನಾದರೂ ಅಪರಾಧ ಸ್ಥಾನದಲ್ಲಿ ಬಂದರೆ ಈ ಪತ್ರವನ್ನು ನೀವು ತೋರಿಸ್ಬೋದು. ಎರಡನೇದಾಗಿ, ಮೂರನೇದಾಗಿ, ನೀವು ಸತ್ತು ತಪ್ಪು ಪಾಪ ಮಾಡಿ ಸ್ವರ್ಗಕ್ಕೆ ಹೋದ್ರೆ ಬಂದರೆ ಅಲ್ಲಿ ದೇವರು ನಿಮಗೇನಾದರೂ ಶಾಪ ಕೊಟ್ಟರೆ ಬಂದರೆ ಈ ಪತ್ರವನ್ನು ತೋರಿಸಿದ್ರೆ ಕೊಂಡು ಬಂದರೆ ಬಂದು ನಿಮಗೇನಾಗುತ್ತೆ, ಮೋಕ್ಷ ಸಿಗುತ್ತದೆ. ಇಂಥ ಒಂದು ನಂಬಿಕೆ ಕ್ಯಾಥೋಲಿಕ್ ಧರ್ಮದವರು ಮಾಡ್ತಾ ಇದ್ರು. ಅವುಗಳನ್ನು ಅಲ್ಲಗಳೆದು ಧಾರ್ಮಿಕ ಸುಧಾರಣಾ ಚಳವಳಿ ಜರ್ಮನಿಯಲ್ಲಿ ಉಗಮಗೊಳ್ಳುತ್ತದೆ. ಉಗಮಗೊಂಡ ನಂತರ ಅದರ ನೇತಾರನಾಗಿರುವಂತಹ ಮಾರ್ಟಿನ್ ಲೂಥರ್ ಎನ್ನುವಂಥವರು ಒಕ್ಕೂಟವನ್ನು ಮಾಡಿಕೊಂಡು ಈ ಧರ್ಮದ ವಿರುದ್ಧವಾಗಿ ಸಂಘರ್ಷಗಳು ನಡೆಯುತ್ತದೆ. ಧಾರ್ಮಿಕ ಸುಧಾರಣಾ ಚಳವಳಿ ಮತ್ತು ಕ್ಯಾಥೋಲಿಕ್ ಧರ್ಮದ ನಡುವೆ ಒಂದು ಧಾರ್ಮಿಕ ಸಂಘರ್ಷಗಳು ನಡೆಯುತ್ತದೆ. ಅದನ್ನು ನಾವು ಲೂಥರ್ ನ್ಯಾಷನಲ್ ಚರ್ಚ್ಗಳು ಅಂತೇಳಿ ಬಂದು ಮುಂದೆ ಬರ್ತವೆ, ಅವು ಮುಂದೆ ಅಧ್ಯಯನ ಮಾಡಿಕೊಂಡು ಹೋದಂಗೆಲ್ಲ ಬರ್ತವೆ. ಒಟ್ಟಾರೆಯಾಗಿ ಅಲ್ಲಿ ಧಾರ್ಮಿಕ ಸುಧಾರಣೆ ಚಳವಳಿ ಆಯಿತು, ಭೌಗೋಳಿಕ ಅನ್ವೇಷಣೆ ಅಂತೇಳಿ ಬರುತ್ತದೆ. ಭೌಗೋಳಿಕ ಅನ್ವೇಷಣೆ ಎಂದರೇನು ಅಂತ ಕೇಳಿದರೆ, ಯುರೋಪಿನ ಧೈರ್ಯವಂತ ಉದ್ಯಮಶೀಲ ಬಂಡವಾಳಶಾಹಿಯ ಜನರು ಭೌಗೋಳಿಕ ಅನ್ವೇಷಣೆಗಳು ಎಂದರೆ ಏನು ಅಂತ ಕೇಳಿದರೆ, ಯುರೋಪಿನ ಧೈರ್ಯವಂತ ಉದ್ಯಮಶೀಲ ಜನರು ಅಪಚಿತ ಸಮುದ್ರಗಳಲ್ಲಿ ಪ್ರಯಾಣವನ್ನು ಮಾಡಿ ಹೊಸ ಹೊಸ ಜಲಮಾರ್ಗಗಳು ಹೊಸ ಹೊಸ ಭೂಖಂಡಗಳನ್ನು ಸಂಶೋಧಿಸಿದರು. ಹೊಸ ಹೊಸ ಭೂಖಂಡಗಳು ಹೊಸ ಹೊಸ ಸಮುದ್ರಗಳನ್ನು ಸಂಶೋಧಿಸಿದರು. ಇದನ್ನು ನಾವು ಭೌಗೋಳಿಕ ಅನ್ವೇಷಣೆ ಎಂದು ಕರೆಯುತ್ತೇವೆ. ಯಾಕೆಂದರೆ ಭೌಗೋಳಿಕ ಅನ್ವೇಷಣೆ ಎಂದು ಕರೆಯುತ್ತೇವೆ. ಭೌಗೋಳಿಕ ಅನ್ವೇಷಣೆ ಎಂದು ಕರೆಯುತ್ತೇವೆ. ಇಂಥ ಒಂದು ಅಂಶ ಆ ಒಂದು ಇದರಲ್ಲಿ ನಡೆಯುತ್ತೆ. ತದನಂತರ ಈ ಒಂದು ಭೌಗೋಳಿಕ ಅನ್ವೇಷಣೆ ಆಗಿರ್ಬೋದು, ಧಾರ್ಮಿಕ ಸುಧಾರಣಾ ಚಳವಳಿ ಆಗಿರ್ಬೋದು, ಪುನರ್ಜೀವನ ಆಗಿರ್ಬೋದು, ಇವೆಲ್ಲವುಗಳು 15ನೇ ಶತಮಾನದವರೆಗೆ ನಡೆಯಿತು. ತದನಂತರ 15ನೇ ಶತಮಾನ ಆದಮೇಲೆ 16ನೇ ಶತಮಾನ ಆದಮೇಲೆ ಜನರಲ್ಲಿ ಹೊಸ ಹೊಸ ಮನೋಭಾವಗಳು ಕಂಡುಬಂದವು. ಅದರಲ್ಲಿ ಮೂಢನಂಬಿಕೆಗಳು ಹೋಗಲಾಡಿಸಿದವು. ವೈಜ್ಞಾನಿಕ ಮನೋಭಾವ ಅಂತಕ್ಕಂಥದ್ದಲ್ಲಿ ಕಂಡುಬಂತು. ವೈಜ್ಞಾನಿಕ ಮನೋಭಾವ ಅನ್ನುವಂಥದ್ದು ಕಂಡುಬಂತು. ಹೊಸ ಹೊಸ ವಿಚಾರಗಳು, ವೈಜ್ಞಾನಿಕದ ಒಂದು ತಳಹದಿಯ ಮೇಲೆ ಜನರನ್ನು ಏನು ಮಾಡಿದ್ರಪ್ಪ ಅಂದರೆ ಅನುಕರಣೆಯ ಮಾಡಲಿಕ್ಕೆ ಪ್ರಾರಂಭಿಸಿರುವಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಹಳೆಯ ಚರ್ಚ್ಗಳನ್ನು ಕೇಳುತ್ತಾರೆ, ಹೊಸ ಚರ್ಚ್ಗಳನ್ನು ನಿರ್ಮಾಣ ಮಾಡ್ತಾರೆ. ಯಾರಂದರೆ ಹೌದಾ, ಪ್ರೊಸೆಂಟ್ ಮತದವರು. ಇದು ಒಂದು ಧಾರ್ಮಿಕ ಸಂಘರ್ಷಕ್ಕೆ ಕಾರಣವಾಯಿತು. ಮುಂದೆ ಅನೇಕ ತಾಂತ್ರಿಕ ಸಂಶೋಧಕರು ಇಲ್ಲಿ ಬಿಡುಗಡೆಯಾಯಿತು. ಅದರಲ್ಲಿ 1453ರಲ್ಲಿ ಜಾನ್ ಗುಂಟನ್ ಬರ್ಗ್ ಎನ್ನುವಂಥವರು ಮುದ್ರಣ ಯಂತ್ರವನ್ನು ಸಹಿತ ಶೋಧಿಸಿದರು ಯುರೋಪಿನಲ್ಲಿ. ಹೌದಾ, ಮುದ್ರಣ ಯಂತ್ರವನ್ನು ಶೋಧಿಸಿ ಅನೇಕ ಕ್ರಾಂತಿಕಾರಕ ಬದಲಾವಣೆಗಳನ್ನು ಜಾರಿಗೆ ತಂದರು. ಎಲ್ಲ ಭಾಗಗಳಲ್ಲಿ ಯುರೋಪಿನ ಉಪಕರಣಗಳು ಪ್ರಾರಂಭಿಸಿದವು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಯುರೋಪಿನ ತುಂಬೆಲ್ಲ ಮುಂದೆ ಕ್ರೈಸ್ತ ಧರ್ಮವಾಗಲಿಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು. ಕ್ರೈಸ್ತ ಧರ್ಮದವರು ಅಂದರೆ ಈ ಧಾರ್ಮಿಕ ಸುಧಾರಣಾ ಚಳವಳಿ ಪ್ರೊಟೆಸ್ಟೆಂಟ್ ಧರ್ಮ ಅನ್ನುವಂಥದ್ದು ಯುರೋಪಿನ ತುಂಬೆಲ್ಲ ಆಗಿತ್ತು ಅಂತಕ್ಕಂಥದ್ದು. ಈ ರೀತಿ ಆಗೋದ್ರಿಂದ ಮುಂದೆ ಆಫ್ರಿಕಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಮುಂತಾದ ಕಡೆಗಳಲ್ಲೆಲ್ಲ ವಸಾಹತುಕರಣ ಅನ್ನುವಂಥದ್ದು, ವಸಾಹತು ಸಾಮ್ರಾಜ್ಯಗಳು ಸ್ಥಾಪನೆ ಮಾಡುವುದರಲ್ಲಿ ಈ ಯುರೋಪಿನ ಜನರು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದರು ಅಂತಕ್ಕಂಥದ್ದು. ಇದರಿಂದಲೂ ಸಹಿತ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಮಾನವ ಸಂಪನ್ಮೂಲಗಳನ್ನು ಕ್ರಮಬದ್ಧವಾಗಿ ಜೋಡಣೆ ಮಾಡಿದ್ರು ಅಂತಕ್ಕಂಥದ್ದು ನಾವು ಹೇಳಬೇಕಾಗುತ್ತೆ. ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಮಾನವ ಸಂಪನ್ಮೂಲಗಳನ್ನು ಕ್ರಮಬದ್ಧವಾಗಿ ಜೋಡಣೆ ಮಾಡಿ ಇಲ್ಲಿ ವಸಾಹತುಕರಣ ಅನ್ನುವಂಥದ್ದು ಪ್ರಾರಂಭ ಆಯಿತು. ಮುಂದೆ ತಮ್ಮದೇ ಆಗಿರುವಂಥ ಬಂಡವಾಳಶಾಹಿಗಳು ಇಲ್ಲಿ ಆಳಕ್ಕೆ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗುತ್ತೆ. ಇದರಿಂದಲೂ ಸಹಿತ ಯುರೋಪಿನ ತುಂಬೆಲ್ಲ ಕ್ರೈಸ್ತ ಧರ್ಮದ ಕ್ರೈಸ್ತ ಮಿಷನರಿಗಳು, ಶೈಕ್ಷಣಿಕ ಕೇಂದ್ರಗಳು ಮತ್ತು ಸಾಮಾಜಿಕ ಸಂಸ್ಥೆಗಳು ಜನರ ಕಲ್ಯಾಣವನ್ನು ಮಾಡಲಿಕ್ಕೆ ಇಲ್ಲಿ ಉಗಮವಾಯಿತು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ಮಧ್ಯಯುಗದಿಂದ ಆಧುನಿಕವಾದಂಥ ಬದಲಾವಣೆ, ಮಧ್ಯಯುಗ ಅಂದರೆ ನಿಂತು ನೀರಿದ್ದಂಗ, ಆಧುನಿಕ ಅಂದರೆ ಅರಿವ ನೀರಿದ್ದಂಗ. ನಿಂತು ನೀರು ಕೇಳಿದಲ್ಲಿ ಅರಿವ ನೀರು ಏನಿರ್ತದೆ, ಯಾವಾಗಲೂ ಫ್ರೆಶ್ ಆಗಿರ್ತದೆ. ಹಾಗೆ ಈ ನಿಂತು ನೀರಿಗೆ ಒತ್ತು ಕೊಡಬಾರದು, ಆಧುನಿಕ ನೀರಿಗೆ ಒತ್ತು ಕೊಡಬೇಕಾಗುತ್ತೆ. ಇಂಥ ಒಂದು ಅಂಶಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮಲ್ಲಿ ಏನಾಗುತ್ತೆ, ಇಂಥ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗುತ್ತೆ.
ಹೌದಾ? ಐಭಕ್ತ ಕುಟುಂಬ ಬಂತು, ವಿಭಕ್ತ ಕುಟುಂಬ ಬಂತು. ವಿಭಕ್ತ ಕುಟುಂಬ ಅಂದ್ರೆ ಗಂಡ ಹೆಂಡತಿ ಅವಿವಾಹಿತ ಮಕ್ಕಳು ಮಾತ್ರ ಅಲ್ಲಿರ್ತಕ್ಕಂಥದ್ದು. ಗಂಡ ಹೆಂಡತಿ ಅವಿವಾಹಿತ ಮಕ್ಕಳು ಮಾತ್ರ ವಿಭಕ್ತ ಕುಟುಂಬ, ಪ್ರಾಥಮಿಕ ಕುಟುಂಬ, ಕೇಂದ್ರ ಕುಟುಂಬ ಅಂತೇಳಿ ನಾವು ಕರಿತೀವಿ. ಎಲ್ಲದು ಆಧುನಿಕ ಇದರಲ್ಲಿ ಬರುತ್ತೆ. ಇಲ್ಲಿ ಅವಿಭಕ್ತ ಕುಟುಂಬ ಅಂದ್ರೆ ಮಧ್ಯಯುಗ ಬರುತ್ತೆ. ಮಧ್ಯಯುಗ ಅಂದ್ರೆ ತಂದೆ ತಾಯಿಗಳು ಏಳು ತಲೆಮಾರಿನವರು ಒಂದೇ ಮನೆಯಲ್ಲಿ ವಾಸವಾಗಿದ್ದು ಒಂದೇ ಒಲೆಯಲ್ಲಿ ಊಟ ಮಾಡ್ತಾ ಇರುವಂತಹ ಅನ್ನವನ್ನು ಊಟ ಮಾಡ್ತಕ್ಕಂಥದ್ದು, ಒಂದೇ ಮಾಳಿಗೆಯಲ್ಲಿ ಮಾಡ್ತಕ್ಕಂಥದ್ದು, ಕರ್ತನ ಅಧಿಕಾರ ಇರ್ತಕ್ಕಂಥದ್ದು, ಅಲ್ಲಿ ಯಜಮಾನರೇ ಮನೆಯ ಒಡತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಆದ್ರೆ ಇಲ್ಲೇನಾಗಿದೆ, ಇಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಈ ರೀತಿಯಾಗಿ ಅವಲೋಕನ ಮಾಡಿದಾಗ ನಮಗೆ ಸಾಕಷ್ಟು ವಿಷಯಗಳು ತಿಳಿದು ಬರ್ತವೆ. ಎಲ್ಲರಿಗೂ ನಮಸ್ಕಾರ.